ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಸವರಾಜ್ ಗುರಿಕಾರ್ ಚುನಾವಣಾ ಆಕಾಡಕ್ಕೆ ಇಳಿದಿದ್ದು ಧಾರವಾಡದ ಕೆಎ ಬೋರ್ಡ್ ಸ್ಕೂಲ್ ಶಿಕ್ಷಕರಿಗೆ ಭೇಟಿ ನೀಡಿ ಮತಯಾಚನೆ ಮಾಡುವಂತೆ ಭರ್ಜರಿ ಪ್ರಚಾರ ಕೈಗೊಂಡಿದ್ದಾರೆ ಈ ಕುರಿತಾಗಿ ಅವರು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಅನೇಕ ಕಾಲೇಜುಗಳಿಗೆ ಭೇಟಿ ನೀಡಿ ಪ್ರಚಾರವನ್ನ ನಡೆಸಿ ಪೇಡಾ ನಗರಿ ಧಾರವಾಡದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಪ್ರಚಾರವನ್ನ ನಡೆಸಿದರು ಹುಬ್ಬಳ್ಳಿಯ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಪ್ರಚಾರ ಮುಗಿಸಿ ಧಾರವಾಡದ ಕೆಎ ಬೋರ್ಡ್ ಸ್ಕೂಲ್ ಕಾಲೇಜಿಗೆ ಭೇಟಿ ನೀಡಿದರು ವಾಣಿಜ್ಯ ನಗರಿ ಹುಬ್ಬಳ್ಳಿ ಪ್ರಚಾರ ಮುಗಿಸಿದ ನಂತರ ವಿದ್ಯಾಕಾಶಿ ಧಾರವಾಡದತ್ತ ಪ್ರಚಾರ ನೆಟ್ಟ ಗುರಿಕಾರ ಇವರು ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಶಿಕ್ಷಕರಿಗೆ ಮನವೊಲಿಸಲು ಸಾಕಷ್ಟು ಪ್ರಯತ್ನವನ್ನ ನಡೆಸಿದರು ಪ್ರಸ್ತುತ ವರ್ಷದ ಚುನಾವಣೆಯಲ್ಲಿ ತಮ್ಮನ್ನ ಗೆಲ್ಲಿಸಿ ಶಿಕ್ಷಕರ ಸೇವೆ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದು ಮನವಿಯನ್ನ ಮಾಡಿಕೊಂಡರು ಬಸವರಾಜ್ ಗುರಿಕಾರ್ ಅವರು ಪರವಾಗಿ ನಾಲ್ಕು ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಂಡಗಳು ಪ್ರಚಾರ ನಡೆಸುತ್ತಿದ್ದು ಈ ವರ್ಷದಲ್ಲಿ ಬಸವರಾಜ್ ಗುರಿಕಾರ್ ಅವರು ಪರವಾಗಿ ಮಾಜಿ ಸಚಿವ ಆರ್ವಿ ದೇಶಪಾಂಡೆ ಕಾಂಗ್ರೆಸ್ ಮುಖಂಡರಾದ ಪಿಎಚ್ ನೀರಲ್ಕೆರೆ ದೀಪಕ್ ಚಿಂಚೋರೆ ಸಂಸ್ಥೆ ಅಧ್ಯಕ್ಷರಾದ ಶ್ರೀಕಾಂತ್ ಸಾತ್ ಜೊತೆಗೆ ಅಪರದ ಪ್ರಚಾರಕ್ಕೆ ಮುನ್ನುಗ್ಗಿದ್ದಾರೆ ಇತ ಸ್ವತಃ ಗುರಿಕಾರ್ ಅವರೇ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ವಿವಿಧ ಕಾಲೇಜುಗಳಿಗೆ ಭೇಟಿ ನೀಡಿ ಪ್ರತಿಯೊಬ್ಬ ಶಿಕ್ಷಕರಿಂದಲೂ ಮತಯಾಚನೆ ಮಾಡುತ್ತಿದ್ದಾರೆ ಧಾರವಾಡ ಹಾಗೂ ಹುಬ್ಬಳ್ಳಿಯಲ್ಲಿ ಗುರಿಕಾರ್ ಅವರಿಗೆ ಉತ್ತಮ ಸ್ಪಂದನೆ ದೊರೆತಿದ್ದು ಈ ಚುನಾವಣೆಯಲ್ಲಿ ಗುರಿಕಾರ್ ಅವರ ಗೆಲುವು ನಿಶ್ಚಿತ ಎಂದು ಹೇಳಲಾಗಿದೆ ಪ್ರಮುಖವಾಗಿ ಬಸವರಾಜ್ ಗುರಿಕಾರ್ ಅವರಿಗೆ ನಾಲ್ಕು ಜಿಲ್ಲೆಗಳಲ್ಲಿ ಶಿಕ್ಷಕರಿಂದ ಸಕಾರಾತ್ಮಕ ಸ್ಪಂದನೆ ದೊರೆತಿದೆ कईगारिका क्रांतिया कारणीभूतरजी सचिव नम नायक सन्मान्य आरवि देशपांडे साहेब्रे समालोचना सभिया ನಾನು ಕಳೆದ 50 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಎಲ್ಲ ಏರ್ಪೇರುಗಳನ್ನು ನಾನು ನೋಡಿದ್ದೇನೆ ಎಲ್ಲ ಮುಖ್ಯಮಂತ್ರಿ ಇದ್ದೇ ನಾನು ಅವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡಿದೆ ಆ ವಿನಯದಿಂದ ಹೇಳ್ತೇನೆ ಕರ್ನಾಟಕ ವಿಧಾನಸಭೆಯಲ್ಲಿ ಇವತ್ತು ಅತಿ ಹಿರಿಯ ಸದಸ್ಯರಾದ ಅರವಿಂದ ದೇಶಪಾಂಡೆ ನಾನು 35 ವರ್ಷಗಳ ಸಂಸದರಾಗಿದ್ದೆ ನೈನ್ ಲೈವ್ ನ್ಯೂಸ್ ಧಾರವಾಡ.